ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಲೋಕಸಭೆಯಲ್ಲಿ ಮಾತಾಡಿದರು. ಭಾರತವನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿರುವ ಅಭಿಮನ್ಯುವಿಗೆ ಹೋಲಿಸಿದರು. ಚಕ್ರವ್ಯೂಹಕ್ಕೆ ಪದ್ಮವ್ಯೂಹ ಅಂತಾನೂ ಕರೀತಾರೆ. ಪದ್ಮ ಅಂದರೆ ಕಮಲ, ಅದು ಯಾಕೆ ಬಂತು ನಿಮಗೆ ಗೊತ್ತಾಗುತ್ತೆ. ಕಮಲ, ಕಮಲ ವ್ಯೂಹ, ಅದರಲ್ಲಿ ಅಭಿಮನ್ಯುವಿನಂತೆ ಭಾರತ ಸಿಕ್ಕಾಕ್ಕೊಂಡಿದೆ. ಅಭಿಮನ್ಯುವನ್ನು ಕೊಲ್ಲೋದಕ್ಕೆ 6 ಜನ ಸೇರ್ಕೊಂಡಿದ್ರು, ಇಲ್ಲೂ 6 ಜನ ಇದ್ದಾರೆ. ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್, ಅಜಿತ್ ದೋವಲ್, ಅದಾನಿ, ಅಂಬಾನಿ, 6 ಜನ. ಇದು ಬಹುಶಃ ಅಂದರೆ 6 ಜನದ ಪಟ್ಟಿ ಮಾಡಬೇಕು ಅಂದಾಗ ಅಜಿತ್ ದೋವಲ್ ಸೇರ್ಕೊಂಡಿದ್ದ. ಅದರ್ವೈಸ್ ಅಜಿತ್ ದೋವಲ್ ಮೇಲೆ ಏನು ಇರಲಿಲ್ಲಪ್ಪ ಇಷ್ಟು ದಿವಸ ವಿಪಕ್ಷಗಳದ್ದು. ಇದು 6 ಜನ ಬೇಕು ಅಂದಾಗ ಅಜಿತ್ ದೋವಲ್ ಒಂದು ಇರಲಿ ಅಂತ ಸೇರಿಸ್ದಂಗಿದೆ. ಇದು ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ. ಬಿಕಾಸ್ ಸರ್, ಹಜಾರೋ ಸಾಲ ಪೆಹಲೆ ಹರಿಯಾಣ ಮೇ ಕುರುಕ್ಷೇತ್ರ ಮೇ ಏಕ್ ಯುವಾ ಕೋ ಅಭಿಮನ್ಯು ಕೋ ಛೇ ಲೋಗೋ ನೆ ಚಕ್ರವ್ಯೂಹ ಮೇ ಮಾರಾ ಥಾ. ಸರ್, ಚಕ್ರವ್ಯೂಹ ಕೆ ಅಂದರ್ ಡರ್ ಹೋತಾ ಹೈ, ಹಿಂಸಾ ಹೋತಿ ಹೈ, ಔರ್ ಅಭಿಮನ್ಯು ಕೋ ಚಕ್ರವ್ಯೂಹ ಮೇ ಫಸಾ ಕರ್ ಟ್ರ್ಯಾಪ್ ಕರ್ ಕರ್ ಛೇ ಲೋಗೋ ನೆ ಮಾರಾ. ಕಿ ಚಕ್ರವ್ಯೂಹ ಕಾ ಏಕ್ ದೂಸರಾ ನಾಮ ಹೋತಾ ಹೈ ಪದ್ಮವ್ಯೂ, ಮತ್ಲಬ್ ಲೋಟಸ್ ಫಾರ್ಮೇಶನ್. ತೋ ಜೊ ಚಕ್ರವ್ಯೂಹ ಹೋತಾ ಹೈ ಸ್ಪೀಕರ್ ಸರ್, ವೋ ಲೋಟಸ್ ಕೆ ಶೇಪ್ ಮೇ ಹೋತಾ ಹೈ, ಕಮಲ್ ಕೆ ಫೂಲ್ ಕೆ ಶೇಪ್ ಮೇ ಹೋತಾ ಹೈ. 21ವೀ ಸದಿ ಮೇ ಸರ್ ಏಕ್ ನಯಾ ಚಕ್ರವ್ಯೂಹ ತಯಾರ್ ಹುವಾ ಹೈ ಸ್ಪೀಕರ್ ಸರ್, ವೋ ಭಿ ಲೋಟಸ್ ಕಿ ಶೇಪ್ ಮೇ ಹೈ ಸರ್, ಔರ್ ಉಸ್ಕಾ ಚಿನ್ಹ ಪ್ರಧಾನ ಮಂತ್ರಿ ಜಿ ಅಪ್ನಿ ಛಾತಿ ಪರ್ ಲಗಾ ಕೆ ಚಲತೆ ಹೈ. ಸರ್, ಜೋ ಅಭಿಮನ್ಯು ಕೆ ಸಾಥ್ ಕಿಯಾ ಗಯಾ ಥಾ, ಜೊ ಅಭಿಮನ್ಯು ಕೋ ಚಕ್ರವ್ಯೂಹ ಮೇ ಫಸಾಯಾ ಗಯಾ ಥಾ, ವೋಹಿ ಹಿಂದೂಸ್ತಾನ್ ಕೆ ಸಾಥ್ ಕಿಯಾ ಗಯಾ ಹೈ. ಹಿಂದೂಸ್ತಾನ್ ಕೆ ಯುವಾಓ ಕೆ ಸಾಥ್, ಹಿಂದೂಸ್ತಾನ್ ಕೆ ಕಿಸಾನೋ ಕೆ ಸಾಥ್, ಹಮಾರಿ ಮಾತಾಓ ಬಹನೋ ಕೆ ಸಾಥ್, ಸ್ಮಾಲ್ ಬಿಸ್ನೆಸಸ್ ಕೆ ಸಾಥ್, ಮೀಡಿಯಂ ಸೈಜ್ ಬಿಸ್ನೆಸ್ ಕೆ ಸಾಥ್. ಸರ್, ಅಭಿಮನ್ಯು ಕೋ ಛೇ ಲೋಗೋ ನೇ ಮಾರಾ ಥಾ, ಉನ್ಕೆ ನಾಮ್ ದ್ರೋಣಾಚಾರ್ಯ, ಕರ್ಣ, ಕೃಪಾಚಾರ್ಯ, ಕೃತವರ್ಮ, ಅಶ್ವಥಾಮ ಔರ್ ಶಕುನಿ. ಸರ್, ಆಜ್ ಬಿ ಚಕ್ರವ್ಯೂಹ ಕೆ ಬೀಚ್ ಮೇ ಛೇ ಲೋಗ್ ಹೈ. ಸರ್, ಚಕ್ರವ್ಯೂಹ ಕೆ ಬಿಲ್ಕುಲ್ ಸೆಂಟರ್ ಮೇ, ಚಕ್ರವ್ಯೂಹ ಮೇ ಹಜಾರೋ ಲೋಗ್ ಹೋತೆ ಹೈ ಸರ್, ಮಗರ್ ಉಸ್ಕೆ ಬಿಲ್ಕುಲ್ ಸೆಂಟರ್ ಮೇ ಛೇ ಲೋಗ್ ಕಂಟ್ರೋಲ್ ಕರ್ತೆ ಹೈ. ತೋ ಜೈಸೆ ಉಸ್ ಟೈಮ್ ಛೇ ಲೋಗ್ ಕಂಟ್ರೋಲ್ ಕರ್ತೆ ಥೆ, ವೈಸೆ ಆಜ್ ಬಿ ಛೇ ಲೋಗ್ ಕಂಟ್ರೋಲ್ ಕರ್ ರಹೆ ಹೈ. ಚಕ್ರವ್ಯೂಹ ಕೋ ನರೇಂದ್ರ ಮೋದಿ ಜಿ, ಅಮಿತ್ ಶಾ ಜಿ, ಮೋಹನ್ ಭಗವತ್ ಜಿ, ಅಜಿತ್ ದೋವಲ್ ಜಿ, ಅಂಬಾನಿ ಔರ್ ಅದಾನಿ ಜಿ ಕಂಟ್ರೋಲ್ ಕರ್ ರಹೆ ಹೈ. ಪ್ಲೀಸ್ ಏಕ್ ಮಿನಿಟ್ ಸ್ಪೀಕರ್ ಸರ್. ಇದಾದ ಮೇಲೆ ಬಿ ಜೆ ಪಿಯವರಿಗೆ ಹಿಂದೂ ಧರ್ಮವನ್ನು ಅರ್ಥೈಸುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದರು, ಮತ್ತೊಮ್ಮೆ ಮಾಡಿದರು. ಅದೇನಂದು ನನಗೂ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ. ಅಂದರೆ ಶಿವನ ಮೆರವಣಿಗೆ ಯಾರಾದರೂ ಭಾಗಿಯಾಗಬಹುದು, ಮಸೀದಿಗೆ ಯಾರಾದರೂ ಹೋಗಬಹುದು, ಚರ್ಚ್ಗೆ ಯಾರಾದರೂ ಹೋಗಬಹುದು, ಮೆರವಣಿಗೆಯಲ್ಲಿ ಬರಬಹುದು, ಕುಣಿಬಹುದು, ಹಾಡಬಹುದು, ತಮ್ಮ ಕನಸು ನೋಡ್ತಾರೆ, ಗುರುನಾನಕರು ಬಂದರು, ಸಿಖ್ ಧರ್ಮ ಬಂತು. ನೀವು ಒಂದ್ಸಲ ಕೇಳಿಸ್ಕೊಂಬಿಡಿ. हिंदुस्तान का नेचर अलग है. हिंदुस्तान के नेचर के बारे में अब मैं आपको बनाना चाहता हूं. हर धर्म में चक्रव्यूह के खिलाफ फॉर्मेशन होता है. हर धर्म में माननीय सदस्य आप जानते हो, हिंदू धर्म में चक्रव्यूह का ऑपोजिट क्या होता है जानते हो आप? आप चेयर को एड्रेस. मैं बताता हूं सर, शिव की बारात होती है सर. शिव की बारात में कोई भी आ सकता है, किसी भी धर्म का कोई भी व्यक्ति आ सकता है. बारात में आ सकता है, नाच सकता है, गा सकता है, अपना सपना देख सकता है. सर, गुरु नानक जी, सिखों की बात करी जाए तो सेवा करने से किसी को नहीं रोका जा सकता है, लंगर से किसी को बाहर नहीं फेंका जा सकता है. सर, इस्लाम में कोई भी मस्जिद में आ सकता है, चर्च में कोई भी घुस सकता है, संघ में कोई भी आ सकता है सर, मगर इनके चक्रव्यूह में सिर्फ 6 लोग हैं सर. तो ये लड़ाई शिव की बारात और चक्रव्यूह के बीच में है. हम चक्रव्यूह तोड़ते हैं, हम चक्रव्यूह तोड़ने का काम करते हैं. मनरेगा, हरी क्रांति, आजादी, कॉन्स्टिट्यूशन,
ये चक्रव्यूह को तोड़ने के काम है। इससे देश में खुशी आती है, डर मिटता है, कॉन्फिडेंस आती है। आप पद्मव्यूह चक्रव्यूह बनाने का काम करते हो। चक्रव्यूह शिव की बारात को हटाए हरा ही नहीं सकता है। आप अपने इतिहास को देखिए, आप अपने आप को हिंदू कहते हो, आप हिंदू कहते हो, आप हिंदू धर्म को समझते नहीं हो, आप चक्रव्यूह बनाने वाले लोग हो। आपका हिंदू हिंदुस्तान का नहीं। इदायित इदाद मेले ಮತ್ತೊಂದು ಫೋಟೋ ತೋರಿಸಿದ್ರು ರಾಹುಲ್ ಗಾಂಧಿ ಇವತ್ತು. ಪ್ರತಿ ಬಜೆಟ್ಗೆ ಇಂಥ ಮುಂಚೆ ಒಂದು ಹಲ್ವಾ ಸೆರೆಮನಿ ಅಂತ ಆಗುತ್ತೆ. ಅನೇಕ ಸಲ ವಿವರಗಳನ್ನು ಹೇಳಿದ್ದೀವಿ ನಾವು ನಿಮಗೆ. ನಾರ್ತ್ ಬ್ಲಾಕ್ನ ಬೇಸ್ಮೆಂಟ್ನಲ್ಲಿ ಬಜೆಟ್ ಪ್ರಿಂಟ್ ಆಗೋದು. ಆ ಕೆಲಸದಲ್ಲಿ ತೊಡಗಿರುವವರಿಗೆ ಹೊರ ಜಗತ್ತಿನ ಸಂಪರ್ಕ ಇರಕೂಡ್ದು. ಒಂದು ಲ್ಯಾಂಡ್ಲೈನ್ ಫೋನ್ ಇರುತ್ತೆ, ಎಮರ್ಜೆನ್ಸಿ ಅಂದರೆ ಎಮರ್ಜೆನ್ಸಿಗೆ, ಅಷ್ಟು ಬಿಟ್ಟರೆ ಏನೂ ಹೊರ ಜಗತ್ತಿನ ಸಂಪರ್ಕ ಇರೋದಿಲ್ಲ ಅವ್ರಿಗೆ. ಅವರನ್ನು ಒಳಗಡೆ ಕಳಿಸುವಾಗ ಫೈನಲ್ ಬಜೆಟ್ ಕಾಪಿ ತಯಾರಿಕೆ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ಹಲ್ವಾ ಮಾಡ್ತಾರಲ್ಲೇ, ಹಲ್ವಾ ಸೆರೆಮನಿ ಅಂತ ತುಂಬ ವರ್ಷಗಳಿಂದ ನಡ್ಕೊಂಬಂದಿರೋದು. ಅದು ಫೈನಾನ್ಸ್ ಮಿನಿಸ್ಟ್ರು ಬಂದು ಹಲ್ವಾ ತಿನ್ನಿಸ್ತಾರೆ, ಆ ಕೆಲಸದಲ್ಲಿ ನಿರತರಾದವ್ರಿಗೆ ಹಲ್ವಾ ತಿನ್ನಿಸ್ತಾರೆ. ಆ ಫೋಟೋ ತೋರಿಸಿದ್ರು, ಫೋಟೋ ತೋರಿಸಿ ಅಲ್ಲಿರುವವರ ಜಾತಿಗಳ ಬಗ್ಗೆ ಮಾತಾಡಿದ್ರು. ಜಾತಿಗಳ ಬಗ್ಗೆ ಒಂದು ಸಲ ನೋಡಿದ್ನ, ಆಮೇಲೆ ಮಾತಾಡ್ತೀನಿ. फोटो से डरते हैं सर, इस फोटो से डरते हैं। अभी पोस्टर नहीं आने दूंगा, गलत तरीका है, नहीं आने देंगे पोस्टर, नहीं लेना देंगे सदन में सर। फोटो गलत तरीका है सर, फोटो दिखाना गलत नहीं है सर। आपकी परमिशन लेके अभी परमिशन नहीं है आप सर। मैं ये फोटो दिखाना चाह रहा हूँ, नियम के तहत समझाना चाह रहा हूँ, नियम के तहत परमिशन नहीं है मान्य। अच्छा सर, मैं ये फोटो समझाना चाह रहा हूँ सर। इसमें ये जो बजट का जो हलवा है सर, ये बट रहा है। और इस फोटो में सर मुझे एक ओबीसी अफसर नहीं दिख रहा, एक आदिवासी अफसर नहीं दिख रहा, एक दलित अफसर नहीं दिख रहा मुझे। ये हो क्या रहा है सर? सर देश का हलवा बट रहा है सर, और इसमें 73% का एक है ही नहीं सर। ये आप लोग हलवा खा रहे हो और बाकी देश को हलवा मिल ही नहीं रहा है। ठीक है सर, 20 अफसरों ने बजट को तैयार किया, हमने पता लगाया सर। 20 अफसरों ने, उनके नाम मेरे पास है, अगर आप नाम चाहते मैं दे दूंगा। 20 अफसरों ने हिंदुस्तान का बजट तैयार किया है, मतलब हिंदुस्तान का जो हलवा है 20 लोगों ने बांटने का काम किया है। अब स्पीकर सर, उन 20 लोगों में से 90% लोगों में से सिर्फ दो हैं, एक माइनॉरिटी और एक ओबीसी, और इस फोटो में एक भी नहीं है। मतलब फोटो में आपने पीछे कर दिया, फोटो में तो आने नहीं दिया आपने। शिव जी के फोटो से डरते हैं सर, इस फोटो से डरते हैं। ಇದಕ್ಕೇನಂತೀರಿ? ಹಲ್ವಾ ಸೆರೆಮನಿ ಫೋಟೋ ಬಂದಿದೆ, ಆ ಫೋಟೋ ಇಟ್ಕೊಂಡು ರಾಹುಲ್ ಗಾಂಧಿ ವರ್ಕ್ ಮಾಡಿದ್ದಾರೆ. ಈ ಫೋಟೋದಲ್ಲಿರೋರು ಯಾರ್ಯಾರ್ದು ಯಾವ್ಯಾವ ಜಾತಿ ಅಂತ, ಯಾರ್ಯಾರ್ದು ಯಾವ್ಯಾವ ಜಾತಿ, ಅದರಲ್ಲಿ ಒಬ್ಬ ಮಾತ್ರ ಅಲ್ಪಸಂಖ್ಯಾತ ಇದ್ದಾನಂತೆ, ಒಬ್ಬ ಮಾತ್ರ ದಲಿತ ಇದ್ದಾನಂತೆ. ಅವರನ್ನು ಫೋಟೋದಲ್ಲಿ ಬರಕ್ಕೆ ಬಿಟ್ಟಿಲ್ಲ, ದೂರ ಇಟ್ಬಿಟ್ಟಿದ್ದಾರೆ. 90% ಜನರಲ್ ರಿಪ್ರೆಸೆಂಟೇಷನ್ ಇಷ್ಟೇ ಇದೆ ನೋಡಿ, 20 ಜನರಲ್ಲಿ ಇಬ್ಬರು ಮಾತ್ರ ಅಂತ ರಾಹುಲ್ ಗಾಂಧಿಯವರ ವಾದ. ಫೋಟೋ ತಗೊಂಡು ಫಸ್ಟ್ ಜಾತಿ ಹುಡುಕಿದ್ದಾರೆ ಅವರು, ಯಾರ್ಯಾರ್ದು ಯಾವ್ಯಾವ ಜಾತಿ ಅಂತ. ಇದು ನಡೀತಿದ್ದು, ಇದ್ರ ಪೀಕ್ ನಾನು ನೋಡಿದ್ದು ಪುಲ್ವಾಮಾದಲ್ಲಿ ಟೆರರ್ ಅಟ್ಯಾಕ್ನಲ್ಲಿ ನಮ್ಮ ಯೋಧರು ಹುತಾತ್ಮರಾದಾಗ ಅವರ ಹೆಸರುಗಳನ್ನು ಇಟ್ಕೊಂಡು ಇವಂದು ಯಾವ ಜಾತಿ, ಇವಂದು ಯಾವ ಜಾತಿ ಅಂತ ಹೇಳಿ, ಇದರಲ್ಲಿ ಕೆಳವರ್ಗದವರೇ ಯಾಕೆ ಜಾಸ್ತಿ ಇದ್ದಾರೆ ಅಂತ ಒಂದು ಪ್ರಭೃತಿ ಪ್ರಶ್ನೆ ಕೇಳಿತ್ತು. ಪ್ರಭೃತಿ ಒಂದು ಪ್ರಶ್ನೆ ಕೇಳಿತ್ತು. ಏನು ಹೇಳ್ತೀರಿ ಅದಕ್ಕೆ? ಹಿಂದೆ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಾಗ ಸೈನ್ಯದಲ್ಲಿ ಜಾತಿ ಗಣತಿ ಅಂತ ಒಂದು ಪ್ರಪೋಸಲ್ ಹೋಗಿತ್ತು. ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಇದ್ದಾರೆ ಸೈನ್ಯದಲ್ಲಿ ನಾವು ಲೆಕ್ಕ ತಗೋತೀವಿ ಅಂತ. ಭಾರತೀಯ ಸೈನ್ಯ ಹೇಳ್ತು, ಇದನ್ನ ಇನ್ನೆಲ್ಲರೂ ಇಟ್ಕೊಳ್ಳಿ, ಇಲ್ಲಿ ತರಬೇಡಿ ಇದನ್ನ ಅಂತ. ಇದನ್ನು ಇನ್ನೆಲ್ಲರೂ ಇಟ್ಕೊಳ್ಳಿ, ಇಲ್ಲಿಗೆ ತರಬೇಡಿ. ಭಾರತೀಯ ಸೈನ್ಯ ಕಡ್ಡಿ ಮುರಿದಂಗೆ ಸರ್ಕಾರಕ್ಕೆ ಹೇಳ್ತು, ಇಂಡಿಯನ್ ಆರ್ಮಿ ಈಸ್ ಅ ಮಾರಲ್ ಆರ್ಮಿ, ಇಲ್ಲಿ ಯಾರನ್ನೂ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ನೋಡೋದಿಲ್ಲ,
ಹೆಸರಿನ ಕಾರಣ ಗೊತ್ತಾಗದು ಬೇರೆ, ಅದರ ಆಧಾರದ ಮೇಲೆ ನೋಡೋದಿಲ್ಲ. ನಮ್ಮಲ್ಲಿ ಚರ್ಚೆಗಳು ಬರ್ತಾವಲ್ಲ, ನಮ್ಮ ಶಾಮನೂರು ಶಿವಶಂಕರಪ್ಪನವ್ರು ಒಂದ್ಸಲ ಮಾತಾಡಿದ್ರು, ಲಿಂಗಾಯತ ಅಧಿಕಾರಿಗಳಿಗೆ ಸರಿಯಾಗಿ ಪೋಸ್ಟಿಂಗೇ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಒಂದು ಸ್ಪಷ್ಟೀಕರಣ ಬಂತು, ಏ ಇಲ್ಲ ಇಲ್ಲ ಚೆನ್ನಾಗಿ ಪೋಸ್ಟಿಂಗ್ ಕೊಡ್ತಾ ಇದ್ವಿ ನಾವು ಅವ್ರಿಗೆ ಅಂತ. ನಾಳೆ ದಿವಸ ಸೈನ್ಯದಲ್ಲಿ ಶುರು ಮಾಡ್ಬಿಟ್ರೆ, ಯಾವ್ಯಾವ ಪೋಸ್ಟಿಂಗ್ನಲ್ಲಿ ಯಾವ್ಯಾವ ಜಾತಿ ಅಧಿಕಾರಿಗಳಿದ್ದಾರೆ, ಒಳ್ಳೆ ಪೋಸ್ಟಿಂಗ್ ಅಂತ ಅದರಲ್ಲೂ ಒಂದಷ್ಟು ಹುಡುಕಿ, ಬಾರ್ಡರ್ನಲ್ಲಿ ಯಾರು ಯಾವ ಜಾತಿಯವರಿದ್ದಾರೆ, ಪೀಸ್ ಏರಿಯಾಗಳಲ್ಲಿ ಶಾಂತ ಪ್ರದೇಶಗಳಲ್ಲಿ ಯಾರಿದ್ದಾರೆ, ಹಂಗೆ ಹುಡುಕಕ್ಕೆ ನಿಂತ್ಕೊಂಡ್ರೆ ದೇಶ ಎಲ್ಲ ಹೋಗ್ಬೇಕಿದು, ಎಲ್ಲೋಗುತ್ತೆ ದೇಶ? ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿಗಳ ಜಾತಿಯ ಬಗ್ಗೆ ಒಂದ್ಸಲ ರಾಹುಲ್ ಗಾಂಧಿ ಮಾತಾಡಿದ್ರು. ಸೆಕ್ರೆಟರಿಗಳಿದಾರಲ್ಲ ಸರ್ಕಾರ ನಡೆಸೋರು, ಮಿನಿಸ್ಟರ್ನ ಬಿಟ್ಟರೆ ಅವರೇ ನೆಕ್ಸ್ಟ್, ಅವರಲ್ಲಿ ಹಿಂದುಳಿದ ವರ್ಗದವರು ಎಷ್ಟಿದ್ದಾರೆ, ಯಾಕೆ ಕಡಿಮೆ ಇದ್ದಾರೆ ಅಂತ ಕೇಳಿದರು. ಆವಾಗ ಸರ್ಕಾರದ ಕಡೆಯಿಂದ ಉತ್ತರ ಬಂತು, ಯಾಕೆ ಅಂತ ನೀವು ಹೇಳಬೇಕು, ಯಾಕಂದರೆ ಅವರೆಲ್ಲ ಅಧಿಕಾರಿಗಳಾಗಿದ್ದು, ಅವ್ರು ರಿಕ್ರೂಟ್ ಆಗಿದ್ದು ನಿಮ್ಮ ಕಾಲದಲ್ಲಿ, ನಿಮ್ಮ ಕಾಲದಲ್ಲಿ ರಿಕ್ರೂಟ್ ಆಗಿ ಪ್ರಮೋಷನ್ ತಗೊಂಡು ಈಗ ಸೆಕ್ರೆಟರಿಗಳಾಗಿದ್ದಾರೆ, ಯಾಕೆ ಓ ಬಿ ಸಿ ಅವ್ರು ಕಡಿಮೆ ಇದ್ದಾರೆ ಅಂತ ನೀವು ಹೇಳಬೇಕು ಅಂತ ಸರ್ಕಾರದ ಕಡೆಯಿಂದ. ಬಟ್ ಇದು ಮಾತ್ರ ಫೋಟೋ ತೋರಿಸಿ ಅಂದರೆ ಈ ಅಧಿಕಾರಿ ಯಾರು, ಇವನ್ ಜಾತಿ ಯಾವುದು ಅಂತ ತಿಳ್ಕೊಳ್ಳೋದು, ಅದನ್ನಿಟ್ಕೊಂಡು ರಿಪ್ರೆಸೆಂಟೇಷನ್ ಬಗ್ಗೆ ಮಾತಾಡೋದು. ನೋ ಕಮೆಂಟ್ಸ್ ಎಟ್ ಆಲ್, ನೋ ಕಮೆಂಟ್ಸ್ ಎಟ್ ಆಲ್. ಟ್ಯಾಕ್ಸ್ ಟೆರರಿಸಮ್ನ ಬಗ್ಗೆ ಮಾತಾಡಿದ್ರು, ಜಾತಿ ಗಣತಿ ನಾವು ಮಾಡ್ತೀವಿ ಅಂದ್ರಪ್ಪ ಅದು ಹೆಂಗೆ ಅಂತ ಗೊತ್ತಾಗಲಿಲ್ಲ ನಾವು, ಆದರೆ ಇದೇ ಅಧಿವೇಶನದಲ್ಲಿ ನಾವು ಪಾಸ್ ಮಾಡಿಸ್ತೀವಿ ಆ ಬಿಲ್ಲನ್ನು ಅಂದರು. ಎಂ ಎಸ್ ಪಿ ಕಾನೂನುಬದ್ಧಗೊಳಿಸ್ತೀವಿ ಅಂದರು, ಇದೇ ಅಧಿವೇಶನದಲ್ಲಿ ಕಾನೂನುಬದ್ಧಗೊಳಿಸ್ತೀವಿ ಅಂದರು. ಅದಾದಮೇಲೆ ಅಗ್ನಿವೀರ್ ವಿಷಯನೂ ಬಂತು, ಸೇನೆಯಲ್ಲಿ ಯೋಧರನ್ನು ನೀವು ಅಗ್ನಿವೀರನ್ನು ಚಕ್ರವ್ಯೂಹದಲ್ಲಿ ಸಿಲುಕಿಸಿದ್ದೀರಿ, ಅವರ ಪೆನ್ಷನ್ನು ಒಂದು ರೂಪಾಯಿನೂ ಪೆನ್ಷನ್ ಕೊಡೋದಿಲ್ಲ, ನಿಮ್ಮನ್ನು ನೀವು ದೇಶಪ್ರೇಮಿಗಳು ಅಂತ ಹೇಳ್ಕೊಳ್ತೀರಿ, ಯಾವಾಗ ಅಗ್ನಿವೀರರಿಗೆ ಸಹಾಯ ಮಾಡೋ ಮಾತು ಬರುತ್ತೆ, ಯೋಧರಿಗೆ ದುಡ್ಡು ಕೊಡೋ ಮಾತು ಬರುತ್ತೆ, ಬಜೆಟ್ನಲ್ಲಿ ಒಂದು ರೂಪಾಯಿನೂ ನೀವು ಅವ್ರಿಗೋಸ್ಕರ ಇಡೋದಿಲ್ಲ, ಚಕ್ರವ್ಯೂಹದಲ್ಲಿ ಸಿಲುಕಿಸಿದ್ದೀರಿ ಅಂತ ರಾಜನಾಥ್ ಸಿಂಗು ರಕ್ಷಣಾ ಸಚಿವರು ಎದ್ದು ನಿಂತರು. ಅವ್ರು ಹೇಳ್ತಾರೆ ದೇಶದ ರಕ್ಷಣೆ ಅನ್ನುವಂಥದ್ದು ಸ್ಯಾಂಕ್ಟಿಟಿ ಇರುವ ವಿಷಯ. ಬಜೆಟ್ ಬಗ್ಗೆ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡ್ತಾರೆ, ಇವರ ಭ್ರಾಂತಿಗಳಿಗೆ ಭ್ರಮೆಗಳಿಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ, ದೇಶಕ್ಕೆ ಏನು ಸಂದೇಶ ಕೊಡೋಣ? ದೇಶದ ರಕ್ಷಣೆ, ಗಡಿಯ ರಕ್ಷಣೆ ಸೈನಿಕರ ಕೈಲಿರುತ್ತೆ, ಇದೊಂದು ತುಂಬ ಸೆನ್ಸಿಟಿವ್ ವಿಷಯ, ಸಂವೇದನಾಶೀಲ ವಿಷಯ. ಅಗ್ನಿವೀರ್ ಯೋಜನೆ ಇಟ್ಕೊಂಡು ನೀವು ದೇಶದ ಜನರ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರಿ, ಈ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅಂದರು. ಕೇಳಿಸ್ಕೊಳ್ಳಿ, ಸೇನಾ ಕೆ ಜವಾನೋ ಕೋ ಆಪ್ನೆ ಅಗ್ನಿವೀರ್ ಕೆ ಚಕ್ರವ್ಯೂಹ ಮೇ ಫಸಾಯಾ, ಸಹಿ ಬಾತ್, ಇಸ್ ಬಜೆಟ್ ಮೇ ಅಗ್ನಿವೀರೋ ಕೆ ಪೆನ್ಷನ್ ಕೆ ಲಿಯೆ ಏಕ್ ರುಪಿಯಾ ನಹಿ ಹೈ. ಆಪ್ ಅಪ್ನೆ ಆಪ್ ಕೋ ದೇಶಭಕ್ತ ಕಹತೆ ಹೋ, ಮಗರ್ ಜಬ್ ಅಗ್ನಿವೀರೋ ಕಿ ಮದದ್ ಕರ್ನೆ ಕಿ ಬಾತ್ ಆತಿ ಹೈ, ಜವಾನೋ ಕೋ ಪೈಸಾ ದೇನೆ ಕಿ ಬಾತ್ ಆತಿ ಹೈ, ತೋ ಬಜೆಟ್ ಮೇ ಆಪ್ ಕೋ ಏಕ್ ರುಪಿಯಾ ನಹಿ ದಿಖಾಯಿ ದೇತಾ, ಉನ್ಕಿ ಪೆನ್ಷನ್ ಕೆ ಲಿಯೆ ಏಕ್ ರುಪಿಯಾ ಆಪ್ನೆ ನಹಿ ದಿಯಾ, ತೋ ಉನ್ಕೋ ಆಪ್ನೆ ಉನ್ಕೋ ಆಪ್ನೆ ಅಗ್ನಿವೀರ್ ಕೆ ಚಕ್ರವ್ಯೂಹ ಮೇ ಫಸಾಯಾ. अध्यक्ष महोदय, नेता प्रतिपक्ष ने बजट के संबंधित जो भी भ्रांतियां पैदा की हैं, जब बजट से संबंधित जवाब देने के लिए वित्त मंत्री जी खड़ी होंगी, तो उन भ्रांतियों को लेकर जो भी क्लेरिफिकेशन देना है, जो कुछ भी देश को संदेश देना है, वो अपनी तरफ से संदेश देंगी, क्योंकि मैं मानता हूं कि कई भ्रांतियां बजट को लेकर पैदा की गई हैं, लेकिन देश की सीमा की सुरक्षा जिन बहादुर जवानों के हाथों में रहती है, सेना के जवानों में, यह इतना संवेदनशील मुद्दा है इस देश की सुरक्षा का, और सेना से जुड़े हमारे अग्निवीर के जवानों को लेकर जो देशवासियों को गुमराह करने की कोशिश की जा रही है, उस संबंध में मैं कहना चाहता हूं, जब भी आपका आदेश होगा इस सदन के समक्ष, मैं पूरी तरह से अपना अग्निवीरों को लेकर स्टेटमेंट देने को तैयार हूं. सर, डिफेंस मिनिस्टर ने कहा कि मैंने अग्निवीर की बात उठाई. सर, पहले भी डिफेंस मिनिस्टर ने कहा था कि शहीद अग्निवीर परिवारों को
कॉम्पनसेशन दिया गया है, और उन्होंने कहा, हाउस में कहा कि 1 करोड़ रुपया कॉम्पनसेशन दिया गया है, मगर सर वो गलत था। yes, yes. सर उस शहीद परिवार को इंश्योरेंस दिया गया था, कॉम्पनसेशन नहीं दिया गया था। सर मैं ये कहना चाहता हूं, सर ये सच है, सर ये सच्चाई है, सर माननीय इसको कोई नकार नहीं सकता, ये सच्चाई है सर। सर आखिरी बात, सर आखिरी बात, सर आपने एक और चक्रव्यूह बना दिया है सर। नो मीडिया वालों को सर आपने पिंजरे में बंद कर दिया सर, उनको बाहर निकाल दीजिए प्लीज। ಇಷ್ಟು ಕೇಳಿದ್ರಂತೆ ಇನ್ನು ಆ ಜಾತಿ ಗಣತಿ ಇದೊಂದು ಕೇಳಿಸ್ಕೊಂಡೇ ಬಿಡಿ. ಇದೇ ಸದನದಲ್ಲಿ ಜಾತಿ ಗಣತಿ ವರದಿ ಪಾಸ್ ಮಾಡ್ತೀವಿ. ಇದೇ ಅಧಿವೇಶನ ಅಂತ ಹೇಳಿದವರು, ಇದೇ ಸದನದಲ್ಲಿ ಇಲ್ಲೇ ಮಾಡ್ತೀವಿ ನಾವು. ಎಮ್ ಎಸ್ ಪಿಗೆ ಕಾನೂನನ್ನು ಅಂದರೆ ಕಾನೂನುಬದ್ಧ ಗ್ಯಾರಂಟಿ ಕೊಡೋದು ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ಗೆ, ಅದನ್ನು ಸದನದಲ್ಲೇ ಇದೇ ಸದನದಲ್ಲಿ ನಾವು ಮಾಡ್ತೀವಿ ಅಂದ ರೀತಿ ಸವಾಲು ಹಾಕುವಂಥದ್ದು. ಈಗ ರಾಮನಗರ ಜಿಲ್ಲೆ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂತ ರಾಜ್ಯ ಸರ್ಕಾರ ಚೇಂಜ್ ಮಾಡಿದೆ, ಕುಮಾರಸ್ವಾಮಿ ಅವರು ಸವಾಲಾಗ್ತಾರೆ. 2028 ನಾವು ಅದನ್ನು ಮತ್ತೆ ರಾಮನಗರ ಮಾಡ್ತೀವಿ. ಆ ರೀತಿಯಾದ ಸವಾಲಿದು ಕೇಳಿಸ್ಕೊಳ್ಳಿ. ಒಮ್ಮೆ ಯೇ ಜೊ ಆಪ್ನೆ ಚಕ್ರವ್ಯೂಹ ಬನಾಯಾ ಹೈ ಇಸ್ ಚಕ್ರವ್ಯೂಹ ಸೆ ಕರೋಡೋ ಲೋಗೋ ಕೋ ನುಕ್ಸಾನ್ ಹೋ ರಹಾ ಹೈ, ದರ್ದ್ ಪಹುಂಚ ರಹಾ ಹೈ, ಔರ್ ಹಮ್ ಇಸ್ ಚಕ್ರವ್ಯೂಹ ಕೋ ತೋಡ್ನೆ ಜಾ ರಹೇ ಹೈ, ಔರ್ ತೋಡ್ನೆ ಕಾ ಸಬ್ಸೆ ಬಡಾ ತರೀಕಾ जिससे आप लोग डरते हो कांपते हो वो है जाति जनगणना। और जैसे मैंने कहा था कि इंडिया गठबंधन गारंटीड लीगल एमएसपी इस सदन में पास करेगी, वैसे ही मैं कह रहा हूं, आपको अच्छा लगे ना लगे, जाति जनगणना इस हाउस में इस सदन में पास करके हम आपको दिखाएंगे। ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.